ಬೆಂಗಳೂರಿನ ಘಟನೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ಬಹಳಷ್ಟು ರಾತ್ರಿ ಎಲ್ಲ ಘಟನೆ ಆಗಿರುವಂಥದ್ದು, ಕಲ್ಲು ತುರೋಟಾಗಿರುವಂಥ ಬಹಳ ಜನರು ಕೂಡ ಬಂಧನ ಮಾಡಿದ್ರು. ಎಲ್ಲ ವಿಚಾರವಾಗಿ ಬೆಳಗಾವಿ ಡಿ ಸಿ ಪಿ ಆದಂಥ ವಿಕ್ರಮ್ ಅಂತೇ ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಒಟ್ಟಾರೆ ಈ ಘಟನೆಗೆ ಏನು ಕಾರಣ ಸರ್? ಘಟನೆ ಏನು ನಡೆದಿದೆ ನಿನ್ನೆ ತಡರಾತ್ರಿ, ಅದು ಏನು ಜನ ಸೇರಿದ್ರು, ಮೂರು ಸಂಘಟನೆಯ ಜನ ಏನು ಸೇರಿ ಅವ್ರದ್ದು ಏನು ಬೇಡಿಕೆ ಇತ್ತು, ಆ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಅವರಿಗೆಲ್ಲ ತಿಳಿ ಹೇಳಿದ ಮೇಲೆ ಅವ್ರು ಹೋಗಬೇಕಾದ್ರೆ ಅಲ್ಲಿ ಕೆಲವೊಂದು ಏನು ಪ್ರಚೋದನೆ ಏನೋ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂಗೆ ಕಲ್ಲು ತೂರಾಟ ಮಾಡಿದ್ದಾರೆ. ನಮ್ಮ ಸರ್ಕಾರಿ ವಾಹನಗಳು, ನಮ್ಮ ಇಲಾಖೆ ವಾಹನಗಳಿಗೂ ಕಲ್ಲು ತೂರಾಟ ಮಾಡಿದ್ದಾರೆ. ಒಂಥರ ವಾತಾವರಣ ಅನ್ರೆಸ್ಟ್ ಅಂದರೆ ಒಂಥರ ಭಯ ಬರ್ತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ನೋಡಿದರು ನಾವು, ಬಟ್ ಅಲ್ಲೇ ಇದ್ವಿ. ಇಮಿಡಿಯೇಟ್ ಆಗಿ ಅವರನ್ನೆಲ್ಲ ಅಟೆಂಡ್ ಮಾಡಿ ಅವರಿಗೆಲ್ಲ ಡಿಸ್ಪರ್ಸ್ ಮಾಡಿ ಕಳಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಮೂರು ಕೇಸ್ ರಿಜಿಸ್ಟರ್ ಆಗಿದೆ, ಮಾರ್ಕೆಟ್ ಸ್ಟೇಷನ್ನಲ್ಲಿ, ಕಡೆಬಜಾರ್ ಸ್ಟೇಷನ್ನಲ್ಲಿ, ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಪ್ರಕರಣಗಳನ್ನು ನಾವು ಸೋಮುಟೋ ಕೇಸ್ಗಳನ್ನು ನಾವು ದಾಖಲಿಸಿಕೊಂಡಿದ್ದೀವಿ. ಯಾಕಂದರೆ ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಅಂಡ್ರೆಸ್ಟನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಭಾಷಾ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥದ್ದು, ಆಮೇಲೆ ಸರ್ಕಾರಿ ವಾಹನಗಳಿಗೆ ಕಲ್ಲಿಂದ ಹೊಡಿತಕ್ಕಂಥದ್ದು, ಇಂಥದ್ದೇನಿದೆ ಇದಕ್ಕೆಲ್ಲ ಸೇರಿ ನಾವು ಇದೇನು ಬರುತ್ತೆ, ಕಾನೂನಲ್ಲಿ ಏನೇನು ಕಾನೂನು ಅಡಿಯಲ್ಲಿ ಏನೇನು ಪ್ರೊವಿಷನ್ಸ್ ಇದೆ ಅದಕ್ಕೆ ನಾವು ಅವ್ರ ಮೇಲೆ ಆ ಥರದ್ದು ಒಂದು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಆ ಪ್ರಕರಣಗಳ ದಾಖಲು ಮಾಡಿಬಿಟ್ಟು ಎ ಸಿ ಪಿ ಮಾರ್ಕೆಟ್ ಕಟ್ಟಿಮನಿಯವರು ಮತ್ತು ಎ ಸಿ ಪಿ ಚಂದ್ರಪ್ಪ ನಮ್ಮ ಕಡೆಬಜಾರ್ ಸಬ್ ಡಿವಿಷನ್ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ 27 ಜನರನ್ನು ನಾವು ಆಲ್ರೆಡಿ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಸರ್, ಒಂದು ಕಡೆ ಕಾಕ್ತಿ ಹೊರವಲಯದಲ್ಲಿ ಒಂದಿಷ್ಟು ಬಸ್ಗಳ ಮೇಲೆ ಕಲ್ಲು ತೊರಟಾಗಿದೆ ಅಂತೆ, ಮತ್ತು ಒಂದು ರಾಯಣ್ಣ ಮೂರ್ತಿ ಕೂಡ ಭಗ್ನ ಮಾಡಿದ್ರೆ ಅಂತ ಹೇಳಕ್ಕೆ, ಅದ್ರ ಬಗ್ಗೆ ಏನಿದೆ? ಈಗ ಅದು ಸಂಗೊಳ್ಳಿ ರಾಯಣ್ಣಜಿ ಅವ್ರ ಮೂರ್ತಿಗೆ ಏನು ಅಪಮಾನ ಮಾಡಿದ್ದಾರೆ ಅಂತ ಏನು ಪ್ರಕರಣವನ್ನು ಆಲ್ರೆಡಿ ದಾಖಲು ಮಾಡಿದ್ದೇವೆ ನಾವು ತಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ. ಆ ಪ್ರಕರಣ ದಾಖಲು ಮಾಡಿದ್ದೇವೆ. ಈಗ ಅದೇ ನಾನು ಈಗ ಇದು ಮುಂಚೆ ಹೇಳ್ತಾ ಇದ್ದೆ, ಈ ನಾಲ್ಕು ಪ್ರಕರಣಗಳನ್ನು ಸೇರಿ ಏನು ನಾವು ಈಗ ಬಂಧನ ಒಳಪಡಿಸಿದ್ದೀವಿ. ಅವ್ರು ಯಾರ್ಯಾದ್ರೂ ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ತನಿಖೆಯಲ್ಲಿ ಏನು ಕಂಡು ಬರ್ತದೆ ನೋಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಇನ್ನು ಉಳಿದಾಗೆ ನಮಗೆ ಈಗ ಹೊರವಲಯದಲ್ಲಿ ಈಗ ರೂರಲ್ ಲಿಮಿಟ್ಸ್ಗಳಲ್ಲಿ ಬೇರೆ ಕಡೆಗಳೆಲ್ಲ ಪೆಟ್ರೋಲಿಂಗಲ್ಲಿ ಹಾಕ್ಕೊಂಡಿದ್ದೀವಿ, ಚೆಕ್ ಪೋಸ್ಟ್ಗಳನ್ನ ತೆರೆದಿದ್ದೀವಿ. ಅಂಥದ್ದು ಏನಾರು ಇತ್ತಂದರೆ ಇಮಿಡಿಯೇಟ್ ನಮ್ಮ ಗಮನಕ್ಕೆ ತಂದರೆ ನಾವು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಕಡೆ ಸೋಷಿಯಲ್ ಮೀಡಿಯಾಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ, ಇನ್ನೊಂದು ಕಡೆ ಅಂದರೆ ಎಷ್ಟು ಬಂದೋಬಸ್ತ್ ಅಂದರೆ ಎಷ್ಟು ಜನ ಇದ್ದಾರೆ ಸರ್ ತಮ್ಮ ಸಿಬ್ಬಂದಿ ಹೆಸರು? ಸೋಷಿಯಲ್ ಮೀಡಿಯಾದವ್ರಿಗೆ ನಾವು ಆಲ್ರೆಡಿ ವಾರ್ನ್ ಮಾಡಿದ್ದೀವಿ, ಈಗಲೂ ನಾನು ವಾರ್ನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅವ್ರಿಗೆ. ಯಾಕಂದರೆ ಅವರಿಂದ ಏನಾಗುತ್ತೆ ಕೆಲವೊಂದು ಸಾರಿ ಈ ಥರದ್ದು ಘಟನೆಗಳು ಆಗ್ತಾ ಇರುತ್ತೆ. ಯಾಕಂದರೆ ಸುಳ್ಳು ಪೋಸ್ಟ್ ಮಾಡ್ತಕ್ಕಂಥದ್ದು, ಪ್ರೊವೊಕೇಟಿವ್ ಪೋಸ್ಟ್ ಮಾಡ್ತಕ್ಕಂಥದ್ದು, ಇದು ಯಾವುದೇ ರೀತಿಯಿಂದ ಸಮಾಜಕ್ಕೆ ಒಳ್ಳೇದಾಗಲ್ಲ. ಇದು ಸಮಾಜಘಾತುಕ ಆ್ಯಕ್ಟಿವಿಟಿನೇ ಅಂತ ಹೇಳ್ಬೋದು ನಾವು. ಅಂಥದ್ದು ಯಾರಿಗೆ ಅನಿಸುತ್ತೆ ಅವ್ರಿಗೆ ನಾವು ನಿನ್ನೆನೂ ಹೇಳಿದ್ರು ನಮಗೆ ಸುಮಾರು ಜನ, ಸೊ ನಮಗೆ ಆ ಥರದ್ದು ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ಡೆಫಿನೆಟ್ ಆಗಿ ಅವ್ರ ಮೇಲೂ ಸಹ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಇನ್ನು ಪೊಲೀಸ್ ನಿಯೋಜನೆಗೆ ಸಂಬಂಧಪಟ್ಟಂಗೆ ನಮ್ಮ ಬೆಳಗಾವಿ ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಇವತ್ತು ನಿಯೋಜನೆಗೊಂಡಿದ್ದಾರೆ. ಅದರ ಜೊತೆಗೆ ಹೊರಗಡೆಯಿಂದ ಬಂದಿರತಕ್ಕಂಥ ಸ್ಟ್ರೈಕಿಂಗ್ ಪಾರ್ಟಿಗಳು, ಹೊರಗಡೆಯಿಂದ ಬಂದಿರತಕ್ಕಂಥ ಸೀನಿಯರ್ ಅಧಿಕಾರಿಗಳು ಎಲ್ಲರೂ ಸಹ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅವರು ಎಲ್ಲ ಸಹ ನಿಯೋಜನೆಗೊಂಡಿದ್ದಾರೆ. ಎಲ್ಲ ಕಡೆ ಈ ಥರ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ, ಎಲ್ಲ ಕಡೆ ನಾಕಾಬಂದಿಯನ್ನು ಹಾಕ್ಕೊಂಡಿದ್ದೀವಿ. ಈಗ ನಿನ್ನೆ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅಂತೇಳಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ ಕೆಲವೊಬ್ಬರನ್ನ. ಅವ್ರು ಯಾರಾದರೂ ಕಂಡ್ರೆ ಮತ್ತೆ ಇವತ್ತು ಸಹ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ಅನ್ನು ತೆಗೆದುಕೊಳ್ತೀವಿ. 144 ಮಾಡಿದಿರಿ, ಜಾರಿ ಎಲ್ಲಿವರೆಗೆ ಇರುತ್ತೆ? ಮತ್ತೆ ಇಲ್ಲಿ ಒಂದಿಷ್ಟು ಅಧಿಕಾರಿಗಳ ಸಮನ್ವಯ ಕೊರತೆ ಕಂಡು ಬರುತ್ತೆ ಅಂತ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಈಗ ನೋಡಿ, ಇಲ್ಲಿ ಒಂದನೇದು ಪ್ರತಿಬಂಧಕ ಆಜ್ಞೆ ಏನಿದೆ, ಪ್ರೊಹಿಬಿಟ್ರಿ ಆರ್ಡರ್ಸ್ ಏನಿದೆ, ಪ್ರೊಹಿಬಿಟ್ರಿ ಆರ್ಡರ್ಸ್ ಇರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ. ಸೊ ಈ ಪ್ರತಿಬಂಧಕ ಆಜ್ಞೆಯಲ್ಲಿ ನಾವು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ಕೊತಕ್ಕಂಥದ್ದು 4 ಜನಕ್ಕಿಂತ ಹೆಚ್ಚಿಗೆ ಜನ ಸೇರಬಾರ್ದು ಅಂತ. ಇನ್ನೊಂದು ಏನು ಅಧಿಕಾರಿಗಳು ಅದು ಹೇಳ್ತಾ ಇದ್ದೀರಿ ನೀವು, ಎಲ್ಲ ಅಧಿಕಾರಿಗಳು ನಿನ್ನೆ ನೈಟ್ ಎಲ್ಲ ಅಧಿಕಾರಿಗಳು ನಮ್ಮ ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದ್ದರು, ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿನೇ ಕೆಲವೊಂದು ತಂಡಗಳನ್ನು ಮಾಡಿ ಆ ತಂಡಗಳಲ್ಲಿ ನಾವು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಇಲ್ಲಿವರೆಗೆ ಅದು ಆ ತಂಡಗಳು ತುಂಬ ಚೆನ್ನಾಗಿ ಮಾಡಿದ್ದಾವೆ. ಇಲ್ಲಿವರೆಗೆ 27 ಜನನ ಸೆಕ್ಯೂರ್ ಮಾಡಿಬಿಟ್ಟು ವಶಕ್ಕೆ ಪಡೆದುಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ, ತನಿಖೆಯನ್ನು ಸಹ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಲೂ ನಾವು ಎಲ್ಲ ಅಧಿಕಾರಿಗಳ ತಂಡಗಳನ್ನು ಮಾಡಿ ಆಯಾ ಪ್ರದೇಶಗಳಲ್ಲಿ ಅವ್ರನ್ನ ನಿಯೋಜನೆಯನ್ನು ಮಾಡಿದ್ದೀವಿ. ಪೂರ್ವ ಮಾಹಿತಿ ಏನಾದರೂ ಇತ್ತು ಸರ್ ಇದ್ರ ಬಗ್ಗೆ? ನಮಗೆ ಈ ಘಟನೆ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಇರಲಿಲ್ಲ. ಇದು ಏನಂತಾರೆ, ಪ್ರಮುಖವಾಗಿ ಅಧಿಕಾರಿಗಳ ತಂಡವನ್ನು ಮಾಡಿರುತ್ತೆ, ಎಲ್ಲರೂ ಕೂಡ ಅಧಿಕಾರಿ ಸಮನ್ವಯ ಆಗಿದ್ದು, ಜೊತೆಗೆ ಏನಂತಂದ್ರೆ 144 ಕಲಂ ಕೂಡ ಜಾರಿ ಮಾಡೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೆದಂತೆ ನೋಡ್ಕೊಳ್ತೀವಿ ಅಂತೇಳಿ ವಿಕ್ರಮ್ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ, ದಿಲ್ಲಿ ಪಬ್ಲಿಕ್ ಟಿವಿ, ಬೆಳಗಾವಿ.